ವಿಜಯ ಇಬ್ಬರು ಪತ್ನಿಯರ ಜಗಳಕ್ಕೆ ಹೊಸ ತಿರುವು ಸಿಕ್ಕಿದೆ. ಅಮ್ಮನೇ ಬಂದು ಕೀರ್ತಿ ಅಮ್ಮನ ಜೊತೆಗೆ ಜಗಳ ಮಾಡಿದ್ರು ಅಂತ ಚಿಕ್ಕಮ್ಮನ ಪರವಾಗಿ ನಾಗರತ್ನ ಅವರ ಮಕ್ಕಳು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಲಾಟೆ ವೇಳೆ ನಾಗರತ್ನ ಅವರು ಮನೆಗೆ ಬಂದ್ರು. ಈ ಸಂದರ್ಭದಲ್ಲಿ ಸಿಸಿಟಿವಿಯನ್ನ ಆಫ್ ಮಾಡಿದ್ದು ಸ್ವತಃ ನಾವೇ ಅಂತ ಮಕ್ಕಳು ಒಪ್ಪಿಕೊಂಡಿದ್ದಾರೆ. ಚಿಕ್ಕಮ್ಮನ ಪರವಾಗಿ ಅಮ್ಮನ ವಿರುದ್ಧವಾಗಿ ನಾಗರತ್ನ ಅವರ ಮಕ್ಕಳು ಮಾತನಾಡಿದ್ದು, ಕೀರ್ತಿಗೌಡ ಜೊತೆ ಜಗಳ ಆಡಿದ್ದು ಅಮ್ಮ, ಕೀರ್ತಿಗೌಡ ಈ ಸಂದರ್ಭದಲ್ಲಿ ಟಿವಿ ನೋಡ್ತಾ ಇದ್ರು ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದ್ರೆ ಅಮ್ಮ ಮತ್ತು ಚಿಕ್ಕಮ್ಮನಿಗೆ ತೊಂದರೆ ಆಗಬಾರದು ಅಂತ ಸಿಸಿಟಿವಿಯನ್ನು ಆಫ್ ಮಾಡಿದ್ವಿ ಅಂತಲೂ ಕೂಡ ಮಕ್ಕಳು ಹೇಳ್ಕೊಂಡಿದ್ದಾರೆ. ಇತ್ತ ಕೀರ್ತಿಗೌಡ ಮನೆಗೆ ನಾಗರತ್ನ ಬಂದಾಗ ಕೀರ್ತಿಗೌಡ ಟಿವಿ ನೋಡ್ತಾ ಇದ್ರಂತೆ. ಮನೆಯ ಹೊರಗಡೆ ಗಲಾಟೆ ಆಗೋದಕ್ಕೆ ಶುರುವಾಯ್ತು. ಹೊರಗೆ ಅಮ್ಮ ಕೂಗಾಡ್ತಾ ಇದ್ರು, ಮನೆಯೊಳಗೆ ಅಮ್ಮ ಬರ್ತಾರೆ ಅಂತ ಗೊತ್ತಿತ್ತು ಅಂತ ಗಿರಿನಗರ ಪೊಲೀಸರ ಮುಂದೆ ನಾಗರತ್ನ ಅವರ ಮಕ್ಕಳು ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಓಕೆ, ನಾಗರತ್ನ ನನ್ನ ಮಕ್ಕಳನ್ನ ನಾನು ನೋಡ್ಬೇಕು, ಕೀರ್ತಿಗೌಡ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ, ತನ್ನ ಅದ್ಬಸ್ನಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತ ಎಲ್ಲಾ ಆರೋಪಗಳನ್ನ ಮಾಡಿದ್ರು. ಆದ್ರೆ ಈಗ ಅದೆಲ್ಲೋ ಒಂದ್ ಕಡೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಸ್ವತಃ ನಾಗರತ್ನ ಅವರ ಮಕ್ಕಳೇ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಪ್ರಕಾರವಾಗಿ ಕೀರ್ತಿಗೌಡ ಅವರ ತಪ್ಪಿಲ್ಲ. ಇದರಲ್ಲಿ ನಾಗರತ್ನ ಅವರೇ ಬಂದು ಮನೆಯ ಮುಂದೆ ಗಲಾಟೆ ಮಾಡಿದ್ರು. ಈ ಗಲಾಟೆ ದೃಶ್ಯ ಎಲ್ಲವೂ ಕೂಡ ಸೆರೆ ಆಗ್ತಾ ಇದೆ ಅಂತ ನಾವೇ ಸಿಸಿಟಿವಿಯನ್ನ ಆಫ್ ಮಾಡಿದ್ವಿ. ಬಿಕಾಸ್ ನಾಗರತ್ನ ಅವ್ರಿಗೂ ಮತ್ತು ಕೀರ್ತಿಗೌಡ ಇಬ್ಬರಿಗೂ ಕೂಡ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಆಫ್ ಮಾಡಿದ್ವಿ ಅಂತ ಪೊಲೀಸರ ಮುಂದೆ ವಿಜಯ್ ಅವರ ಮೊದಲ ಪತ್ನಿಯ ಮಕ್ಕಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಕೀರ್ತಿಗೌಡ ಅಮ್ಮ ಬಂದಂತಹ ಸಂದರ್ಭದಲ್ಲಿ ಟಿವಿ ನೋಡ್ತಾ ಇದ್ರು, ಅವ್ರದ್ದು ಇದರಲ್ಲಿ ಏನು ತಪ್ಪಿಲ್ಲ. ನಂತರ ಹೊರಗೆ ಗಲಾಟೆ ಆಗ್ತಾ ಇತ್ತು, ಆಗ ನಾವು ಕೂಡ ಇದನ್ನ ನೋಡಿದ್ವಿ ಅಂತ ಮಕ್ಕಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಚಿಕ್ಕಮ್ಮನ ಪರವಾಗಿ ಅಮ್ಮನ ವಿರುದ್ಧವಾಗಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಹೇಳಿಕೆಗಳನ್ನ ದಾಖಲು ಆಗಿದೆ. ದುನಿಯಾ ವಿಜಯ್ ಪತ್ನಿಯರ ಜಗಳಕ್ಕೆ ಇದೊಂದು ಹೊಸ ತಿರುವನ್ನ ಪಡೆದುಕೊಂಡಿದೆ. ದುನಿಯಾ ವಿಜಯ ಇಬ್ಬರು ಪತ್ನಿಯರ ಜಗಳಕ್ಕೆ ಹೊಸ ತಿರುವು ಇದಾಗಿದ್ದು, ಅಮ್ಮನೇ ಬಂದು ಕೀರ್ತಿಗೌಡ ಜೊತೆಗೆ ಜಗಳ ಮಾಡಿದ್ರು. ಚಿಕ್ಕಮ್ಮನ ಪರವಾಗಿ ನಾಗರತ್ನ ಮಕ್ಕಳು ಕೊಟ್ಟಂತಹ ಹೇಳಿಕೆ ಇದು. ಇದು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್. ಗಲಾಟೆ ವೇಳೆ ನಾಗರತ್ನ ಅವರ ಮಕ್ಕಳೇ ಸಿಸಿಟಿವಿಯನ್ನ ಖುದ್ದಾಗಿ ಆಫ್ ಮಾಡಿದ್ರಂತೆ. ಬಿಕಾಸ್ ಜಗಳದ ಸೀನ್ ಎಲ್ಲ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ, ನಂತರ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರಿಗೂ ಕೂಡ ಇದರಿಂದ ಬಹುಶಃ ತೊಂದರೆ ಆಗಬಹುದು ಅನ್ನೋದನ್ನ ಮಕ್ಕಳು ಮನಗಂಡು ಇದನ್ನ ಆಫ್ ಮಾಡಿದ್ರು ಅಂತ ಸ್ವತಃ ಪೊಲೀಸ್ ಠಾಣೆಯಲ್ಲಿ ಸಿಸಿಟಿವಿ ಯಾಕೆ ಆಫ್ ಆಗಿತ್ತು ಅನ್ನುವಂತಹ ಪ್ರಶ್ನೆಗೆ ಕೊಟ್ಟಂತಹ ಉತ್ತರ. ಇನ್ನು ಕೀರ್ತಿಗೌಡ ಮನೆಗೆ ನಾಗರತ್ನ ಅವರು ಬಂದಂತಹ ಸಂದರ್ಭದಲ್ಲಿ ಕೀರ್ತಿಗೌಡ ಟಿವಿ ನೋಡ್ತಾ ಇದ್ರಂತೆ. ಎಲ್ಲಾ ಚಾನೆಲ್ಗಳಲ್ಲಿ ಬರ್ತಾ ಇದ್ದಂತಹ ನ್ಯೂಸ್, ವಿಜಯ್ ಅವರ ವಿರುದ್ಧವಾಗಿ ಬರ್ತಾ ಇದ್ದಂತಹ ನ್ಯೂಸ್, ಈ ಆರೋಪದ ಸಂಬಂಧವಾಗಿ ಸುದ್ದಿ ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಮ್ಮ ಬಂದು ಗಲಾಟೆ ಮಾಡಿದ್ರು ಅಂತ ಮಕ್ಕಳು ಹೇಳಿದ್ದಾರೆ. ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ನ ನಂತರ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ.